ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಾನು ಎರಡ್ ಸಾವಿರದ ಇಪ್ಪತ್ತೈದರ ಡಬ್ಲ್ಡಬ್ಲ್ಯೂ ಬಗ್ಗೆ ಮಾತಾಡಬೇಕು ನಿಮಗೆ ಗೊತ್ತಿರಬಹುದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡಬ್ಲ್ಯೂ ಅವರು ತುಂಬಾ ದೊಡ್ಡ ದೊಡ್ಡ ಪ್ಲಾನ್ಸ್ನ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂಡ್ ಮಂಡ್ಯ ನೈಟ್ರೋ ನೆಟ್ಫ್ಲಿಕ್ಸ್ ಗೆ ಹೋಗ್ತಾ ಇದೆ ರಸಲ್ ಮೇನಿಯಾ ಬರ್ತಾ ಇದೆ ಜಾನ್ಸನ್ ಅವರ ರಿಟೈರ್ಮೆಂಟ್ ಅವರು ರಾಕ್ ಅವರ ರಿಟರ್ನ್ ಎಲ್ಲ ರೀತಿಯ ವಿಚಾರಗಳು ನಮಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೋಡೋದಕ್ಕೆ ಸಿಗುತ್ತೆ ಈಗ ಗೈಸ್ ಡಬ್ಲ್ಯೂ ಅವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಂಡ್ಯ ನೈಟ್ರೋ ಹಾಗೆ ಸ್ಮ್ಯಾಕ್ ಡೌನ್ ಕೂಡ ಇಂಟರ್ ನ್ಯಾಷನಲ್ ಅಲ್ಲಿ ಮಾಡ್ತಾ ಇದಾರೆ ಲಿಟ್ರಲ್ಲಿ ಇದಂತೂ ತುಂಬ ದೊಡ್ಡ ನ್ಯೂಸ್ ಅಂತಾನೆ ಹೇಳ್ಬಹುದು ನಿಮಗೆ ಗೊತ್ತಿರಬಹುದು ಮುಂದಿನ ವರ್ಷ ನಮಗೆ ಡಬ್ಲ್ಯೂ ಅವರು ಯುರೋಪಿಯನ್ ಟೂರ್ ನಡೆಸ್ತಾ ಇದ್ದಾರೆ ಅಂಡ್ ಅಲ್ಲೇ ಡಬ್ಲ್ಯೂಬ್ಲ್ಯೂ ಅವರು ಮಂಡೆ ನೈಟ್ ರೋ ಹಾಗೆ ಸ್ಮ್ಯಾಕ್ ಡೌನ್ ಕೂಡ ನಡೆಸುತ್ತಾರೆ ಅಂತಾನೆ ಹೇಳ್ಬಹುದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ನಮಗೆ ಮಾರ್ಚ್ ಹದಿನಾಲ್ಕನೇ ತಾರೀಕಿನ ಸ್ಮ್ಯಾಕ್ ಡೌನ್ ಸ್ಪೇನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಮಾರ್ಚ್ ಹದಿನೇಳನೇ ತಾರೀಕಿನ ಮಂಡೆ ನೈಟ್ ರೋ ಬೆಲ್ಜಿಯಂ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿನ ಸ್ಮ್ಯಾಕ್ ಡೌನ್ ನಮಗೆ ಇಟಲಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕಿನ ಮಂಡೆ ನೈಟ್ ರೋ ಸ್ಕಾಟ್ಲೆಂಡ್ ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಮಾರ್ಚ್ ಸ್ಮ್ಯಾಕ್ ಡೌನ್ ಇಂಗ್ಲೆಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಮಾರ್ಚ್ ಮೂವತ್ತೊಂದೇ ತಾರೀಕಿನ ಮಂಡೇ ನೈಟ್ ರೋ ನಮಗೆ ಇಂಗ್ಲೆಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಲಿಟ್ರಲಿ ಮಾರ್ಚ್ ಹದಿನಾಲ್ಕರಿಂದ ಮಾರ್ಚ್ ಮೂವತ್ತೊಂದನೇ ತಾರೀಕಿನ ಅಷ್ಟು ಮಂಡೆ ನೈಟ್ ರೋ ಹಾಗೆ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಟೈಮಿಂಗ್ಸ್ ಗಳು ಕೂಡ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗುತ್ತೆ ಅಂತಾನೆ ಹೇಳ್ಬಹುದು ನೈಟ್ ಎಲ್ಲ ನಮಗೆ ಮಂಡೆ ನೈಟ್ ಹಾಗೆ ಸ್ಮ್ಯಾಕ್ ಡೌನ್ ಗಳು ನೋಡೋದಿಕ್ಕೆ ಸಿಗುತ್ತೆ ಲಿಟ್ರಲಿ ಅದನ್ನ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಒಂದು ತಿಂಗಳು ಪೂರ್ತಿ ನಾವು ನೈಟ್ ಮಂಡೆ ನೈಟ್ ಹಾಗೆ ಸ್ಮ್ಯಾಕ್ ಡೌನ್ ಎಂಜಾಯ್ ಮಾಡಬಹುದು ಆಗ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಎಷ್ಟೆಷ್ಟು ಗಂಟೆಗೆ ಯಾವ ಯಾವ ಶೋಗಳು ಎಲ್ಲೆಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಅಂತ ಲಿಟ್ರಲಿ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಅಂಡ್ ಅಂದಾಗೆ ಮಂಡೆ ನೈಟ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ನಾಳೆ ನಮಗೆ ಮಂಡೆ ನೈಟ್ ನೋಡೋದಿಕ್ಕೆ ಸಿಗ್ತಾ ಇದೆ ಬಟ್ ನಾಳೆ ಮಂಡ್ಯ ನೈಟ್ರೋ ಪ್ರೀ ಟೇಪ್ ಎಪಿಸೋಡ್ ಆಗಿದೆ ಅಂತಾನೆ ಹೇಳಬಹುದು ಯಾಕಂದ್ರೆ ನಾಳೆಯ ಮಂಡ್ಯ ನೈಟ್ರೋಡಬ್ಲ್ಯೂ ಅವರು ಸೌದಿ ಅರೇಬಿಯಾದಲ್ಲಿ ರೆಕಾರ್ಡ್ ಮಾಡ್ಕೋತಾ ಇದ್ದಾರೆ ಎಸ್ ನಿಮಗೆ ರೀಸೆಂಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ಅವರು ಇನ್ ಮುಂದೆ ಸೌದಿ ಅರೇಬಿಯಾಗೆ ಹೋದ್ರೆ ಅದರ ನೆಕ್ಸ್ಟ್ ನೈಟ್ ನೈಟ್ರೂ ಕೂಡ ಸೌದಿ ಅರೇಬಿಯಾದಲ್ಲಿ ಟೇಪ್ ಮಾಡ್ಕೋತಾರೆ ಅಂತ ಯಾಕಂದ್ರೆ ರೆಸ್ಲರ್ಸ್ ಗಳಿಗೆ ಸ್ವಲ್ಪ ರೆಸ್ಟ್ ನ ಕೊಡೋದಕ್ಕೋಸ್ಕರ ಅವರು ಈ ರೀತಿ ಮಾಡ್ತಾರೆ ಅಂಡ್ ಈಗಾಗಲೇ ಟೇಪ್ ಆಗಿದೆ ಸ್ಪಾಯ್ಲರ್ಸ್ ಗಳು ಕೂಡ ಲೀಕ್ ಆಗಿದೆ ಅಂತಾನೆ ಹೇಳಬಹುದು ಬಟ್ ನಾನು ಯಾವುದೇ ರೀತಿಯ ಸ್ಪಾಯ್ಲರ್ಸ್ ನ ಹೇಳೋದಿಲ್ಲ ಸಂಜೆ ವಿಡಿಯೋದಲ್ಲಿ ನಾಳೆ ಮಂಡ್ಯ ನೈಟ್ ರೋಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಇನ್ನೇನು ನಾಳೆ ಬೆಳಗ್ಗೆ ಎತ್ ಕೂಡ್ಲೇನೆ ಮಂಡೆ ನೈಟ್ ನೋಡೋದಕ್ಕೆ ಸಿಗೋದ್ರಿಂದ ನಾನು ಕೂಡ ಆದಷ್ಟು ಕಮ್ಮಿ ಸ್ಪಾಯ್ಲರ್ನ ಮಾತ್ರ ತಿಳ್ಕೊಂಡಿದ್ದೀನಿ ಲಿಟ್ರಲಿ ಆ ಸ್ಪಾಯ್ಲರ್ಸ್ಗಳನ್ನ ತಿಳ್ಕೊಂಡೇನೆ ನನಗೆ ನಾಳೆ ಮಂಡೆ ನೈಟ್ ರೊಳೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನಾಳಿನ ಮಂಡೆ ನೈಟ್ ಕೂಡ ಸಂಜೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾಳೆ ಮಂಡೆ ನೈಟ್ ರೋಲ್ಲಿ ಏನೇನಾಗುತ್ತೆ ಅಂತ ಅಂಡ್ ಸ್ಟೇಜಸ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಡಬ್ಲ್ಯೂ ಅವರು ಡಿಸೈನ್ ಮಾಡಿದ್ದಾರೆ ಅಂತ ಅಂಡ್ ಒಂದು ಗಾಯ್ಸ್ ಮುಂದಿನ ತಿಂಗಳು ಮಾರ್ಚ್ ಇಂದ ಮಂಡೇ ನೈಟ್ ರು ಆಗಿ ಸ್ಮ್ಯಾಕ್ ಡೌನ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗುತ್ತೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರತಕ್ಕಂಥದ್ದು ನಮ್ಮ ಆಡಮ್ ಪಿಯರ್ಸ್ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು ಕ್ರೌನ್ ಜುವೆಲ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರಿಗೆ ರ್ಯಾಂಡಿ ಓಟನ್ ಅವರು ಒಂದು ಆರ್ ಕೆ ಓ ನ ಕನೆಕ್ಟ್ ಮಾಡ್ತಾರೆ ಇದಾದ್ಮೇಲೆ ನಮ್ಮ ಆಡಮ್ ಪಿಯರ್ಸ್ ಅವರ ರಿಯಾಕ್ಷನ್ ಕೂಡ ನೀವು ನೋಡ್ತಾ ಇರಬಹುದು ಆರ್ ಕೆ ಔಟ್ ಆಫ್ ವೇರ್ ಸ್ಮ್ಯಾಕ್ ಡೋನ್ ಜಿ ಎಮ್ ನೋ ವೇರ್ ಟು ಬಿ ಫೌಂಡ್ ಅಂತ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಅಂದ್ರೆ ಮಂಡೆ ನೈಟ್ ರೋ ಜನರಲ್ ಮ್ಯಾನೇಜರ್ ಗೆ ಸ್ಮ್ಯಾಕ್ ನಲ್ಲಿ ಇರ್ತಕ್ಕಂತಹ ಸೂಪರ್ ಸ್ಟಾರು ಆರ್ ಕೆ ಓ ಹಾಕಿದ್ದಾನೆ ಆದ್ರೂ ಕೂಡ ಸ್ಮ್ಯಾಕ್ ಡೋನ್ ನ ಜನರಲ್ ಮ್ಯಾನೇಜರ್ ಯಾವುದೇ ರೀತಿಯ ಆಕ್ಷನ್ ನ ತಗೊಂಡಿಲ್ಲ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಕೇಳ್ಕೊತಾ ಇದ್ದಾರೆ ಅಂಡ್ ಸ್ವಲ್ಪ ನಿಮಗೆ ನೆನಪಿಸೋದಾದ್ರೆ ಮೊದಲು ಕೂಡ ನಮ್ಮ ರ್ಯಾಂಡಿ ಓಡನ್ ಅವರು ಇದೇ ರೀತಿ ನಿಕ್ ಕಾಲ್ಡಿಸ್ ಅವರಿಗೆ ಒಂದು ಫೈನ್ ನ ಕಟ್ಟಿರ್ತಾರೆ ಅಂಡ್ ಆಗ ಅವರು ಎಕ್ಸ್ಟ್ರಾ ಮನಿನ ಪೇ ಮಾಡಿಬಿಟ್ಟು ಮುಂದಿನ ಬಾರಿನೂ ಕೂಡ ಇದೇ ರೀತಿ ನಾನು ಮಾಡ್ತೀನಿ ಅದಕ್ಕೆ ಫೈನ್ ಸ್ಟೋರಿನ ಕೇಳಬೇಡ ಅಂತ ಹೇಳಿರ್ತಾರೆ ಐ ಥಿಂಕ್ ಅದಿಗೆ ಇಲ್ಲಿಗೆ ಡಬ್ಲ್ಯೂ ಡಬ್ಲ್ಯೂ ಅವರು ಕನೆಕ್ಟ್ ಮಾಡ್ತಾರೆ ಅನ್ಕೋತೀನಿ ಅಂಡ್ ಈ ಒಂದು ಸ್ಟೋರಿ ಏನ್ ನಡೀತಾ ಇದೆಯಲ್ಲ ಇದನ್ನ ಡಬ್ಲ್ಯೂ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ಗು ತಗೊಂಡು ಹೋಗಬಹುದು ಸರ್ವೈವರ್ ಸೀರೀಸ್ ಅಲ್ಲಿ ಪ್ರಾಬಬ್ಲಿ ನಮಗೆ ಮಂಡೇ ನೈಟ್ ರೋ ಇಂದ ಐದ್ ಜನ ಹಾಗೆ ಸ್ಮ್ಯಾಕ್ ಡೋನ್ ಇಂದ ಐದ್ ಜನ ಬಂದು ಒಂದು ಟ್ಯಾಕ್ಟಿವ್ ಮ್ಯಾಚ್ ನೋಡೋದಿಕ್ಕೆ ಸಿಗಬಹುದು ಅಂತಾನು ಕೂಡ ರೂಮರ್ಸ್ ಗಳು ಬರ್ತಾ ಇದೆ ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ ನೋಡೋಣ ಗೈಸ್ ಡಬ್ಲ್ಯೂ ಅವರು ಯಾವ ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂತ ಸದ್ಯಕ್ಕೆ ನಮ್ಮ ಆಡಂ ಪಿಯರ್ಸ್ ಅವರಿಗೆ ರ್ಯಾಂಡಿ ಓಟನ್ ಅವರು ಆರ್ ಕೆ ಒನ್ ಹಾಕಿದ್ದಾರೆ ಇದಕ್ಕೆ ನಮ್ಮ ನಿಕ್ ಆರ್ಟಿಸ್ ಅವರ ಉತ್ತರ ಏನಿರುತ್ತೆ ಅವರೇನಾದ್ರೂ ಫೈನ್ ಆಗ್ತಾರಾ ಅಂತ ಕಾದ್ ನೋಡ್ಬೇಕು ಫೈನ್ ಹಾಕಿದ್ರು ಕೂಡ ನಮ್ಮ ರ್ಯಾಂಡಿ ಓಟನ್ ಅವರು ಈಗಾಗಲೇ ನಮ್ಮ ನಿಖಾಲ್ಡಿಸ್ ಅವರಿಗೆ ಎಕ್ಸ್ಟ್ರಾ ಮನಿನ ಪೇ ಮಾಡಿದ್ದಾರೆ ಅಲ್ವಾ ಅಲ್ಲಿಗೆ ಅಲ್ಲಿಗೆ ಮನ್ನ ಆಗುತ್ತೆ ಅನ್ಕೋತೀನಿ ಅಪ್ಡೇಟ್ ಕಡೆ ನಮ್ಮ ಪಾಲ್ ಹಿಮೆನ್ ಅವರ ಬಗ್ಗೆ ಗೊತ್ತಿರಬಹುದು ಬ್ಲಡ್ ಲೈನ್ ಅಲ್ಲಿ ಈಗ ಎಲ್ಲರ ರಿಯೂನಿಯನ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಅಫ್ಕೋರ್ಸ್ ರಿಯೂನಿಯನ್ ಆದ್ರೂ ಕೂಡ ಕೆಲವೊಂದಷ್ಟು ಟೆನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಕ್ತಾ ಇದೆ ಅದನ್ನೇ ನಾವು ಕ್ರೌನ್ ಜುವಲ್ ಅಲ್ಲಿ ನೋಡಿದ್ವಿ ಇನ್ನು ಕೂಡ ನಮ್ಮ ರೋಮನ್ ರೈನ್ಸ್ ಹಾಗೆ ಜೆ ಊಸೋ ಅವರು ಒಂದಾಗಿಲ್ಲ ರೋಮನ್ ರೈನ್ಸ್ ಹಾಗೆ ಜಿಮ್ಮಿ ಊಸೋ ಅವರು ಮಾತ್ರ ಸೇಮ್ ಪೇಜ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತಿರೋದು ನಮ್ಮ ಸ್ಯಾಮಿಝೈನ್ ಅವರು ಬಂದ್ರು ಕೂಡ ಅವರು ಬಂದ್ ಕೂಡಲೇ ರೋಮನ್ ರೈನ್ಸ್ ಅವರ ಮೇಲೆನೆ ಅಟ್ಯಾಕ್ ಮಾಡಿರೋದ್ರಿಂದ ಇನ್ನು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂಡ್ ಮಂಡ್ಯ ನೈಟ್ರೋದ ಇನ್ನೊಂದು ಸ್ಪಾಯ್ಲರ್ ಏನಪ್ಪಾ ಅಂದ್ರೆ ಮಂಡ್ಯ ಅಲ್ಲಿ ನಮಗೆ ಜೆ ಊಸೋ ಜಿಮ್ಮಿ ಊಸೋ ಹಾಗೆ ಸ್ಯಾಮಿ ಜೈನ್ ಅವರ ನಡುವೆ ಕೂಡ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ ಅಲ್ಲಿ ಅವರು ಏನೇನು ಮಾತಾಡ್ತಾರೆ ಅಂತ ನಾಳೆ ಮಂಡೇ ನೈಟ್ ರೋಲೆ ನಮಗೆ ಗೊತ್ತಾಗುತ್ತೆ ನೋಡೋಣ ಅಲ್ಲಿ ಡಬ್ಲ್ಯೂ ಡಬ್ಲ್ಯೂ ಅವರು ಈ ಒಂದು ಸೆಗ್ಮೆಂಟ್ ನ ಯಾವ ರೀತಿ ಬುಕ್ ಮಾಡ್ತಾರೆ ಅಂತ ಸೊ ಆಲ್ಮೋಸ್ಟ್ ಆಲ್ ಇವರೆಲ್ಲರೂ ಕೂಡ ಇನ್ನೇನು ರಿಯೂನಿಯನ್ ಆಗ್ತಾರೆ ಬಟ್ ಉಳಿಯೋದು ನಮ್ಮ ಪಾಲ್ ಅವರು ಮಾತ್ರ ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಆದಷ್ಟು ಬೇಗ ನಮಗೆ ಪಾಲ್ ಅವರ ರಿಟರ್ನ್ ಕೂಡ ನೋಡೋದಿಕ್ಕೆ ಸಿಗುತ್ತಂತೆ ಸೊ ಸರ್ವೈವರ್ ಸೀರೀಸ್ ವಾರ್ಗೆ ಮಷ್ಟೊತ್ತಿಗೆ ನಮ್ಮ ಪಾಲ್ ಅವರು ಕೂಡ ರಿಟರ್ನ್ ಆಗ್ಬಹುದು ಬ್ಲಡ್ ಲೈನ್ ಗೆ ಅಂತ ಗಳು ಬರ್ತಾ ಇದೆ ಡಬ್ಲ್ಯೂ ಡಬ್ಲ್ಯೂ ಅವರು ಗಾಯ ಇಲ್ಲಿಂದ ಪ್ರಾಲಿಮಿನ್ ಅವ್ರನ್ನ ರೋಮನ್ ರೈನ್ಸ್ ಅವರ ಜೊತೆ ಇನ್ಕ್ಲೂಡ್ ಮಾಡ್ದಲೆ ಅವ್ರನ್ನ ಟೆಲಿವಿಷನ್ ಗೆನೆ ಬ್ಯಾಕ್ ಸ್ಟೇಜ್ ಅಲ್ಲೇ ಇಟ್ಕೋಬಹುದು ಬಟ್ ಐ ತಿಂಕ್ ನಮ್ಮ ಪಾಲಿಮಿನ್ ಅವರ ರಿಯೂನಿಯನ್ ಕೂಡ ಈ ಒಂದು ಬ್ಲಡ್ ಲೈನ್ ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅನ್ಕೋತೀನಿ ಯಾಕಂದ್ರೆ ಪಾಲಿಮಿನ್ ಅವರು ಕೂಡ ಬ್ಲಡ್ ಲೈನ್ ಅಲ್ಲಿ ಇಷ್ಟು ವರ್ಷ ಇರೋದ್ರಿಂದ ಫ್ಯಾನ್ಸ್ಗಳು ಪಾಲಿಮಿನ್ ಅವರು ಕೂಡ ಇನ್ನೊಮ್ಮೆ ನಮಗೆ ಬ್ಲಡ್ ಲೈನ್ ಜೊತೆ ನೋಡೋದಕ್ಕೆ ಸಿಗ್ಲಿ ಅಂತ ಕಾಯ್ತಾ ಇದ್ದಾರೆ ಸೊ ಈ ಒಂದು ಅವಕಾಶನ ಅವರು ಮಿಸ್ ಮಾಡ್ಕೋಬಾರದು ಅಂತ ನಾನು ಕೂಡ ಕೇಳ್ಕೊತೀನಿ ಪಾಲಿಮಿನ್ ಅವರು ಕೂಡ ಟೆಲಿವಿಷನ್ ಅಲ್ಲಿ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನ್ ಜೊತೆ ನೋಡೋದಿಕ್ಕೆ ಸಿಗ್ಬಹುದು ಯಾರಿಗ ಗೊತ್ತು ಇವರ ನಡುವೆ ಏನೇನ್ ಟೆನ್ಷನ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇದೆಯೋ ಅದಕ್ಕೆಲ್ಲದಕ್ಕೂ ಕೂಡ ಸೊಲ್ಯೂಷನ್ ಕೂಡ ನಮ್ಮ ಪಾಲಿಮೆನ್ ಅವರು ತರಬಹುದು ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಬಿಲ್ ಗೋಲ್ಡ್ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು ಬ್ಯಾಡ್ ಬ್ಲೆಡ್ ಅಲ್ಲಿ ನಿಮಗೆ ಗೋಲ್ಡ್ ಬರ್ಗ್ ಅವರ ಡಬ್ಲ್ಯೂ ರಿಟರ್ನ್ ನೋಡೋದಕ್ಕೆ ಸಿಕ್ಕಿದೆ ಬಂದ್ ಕೂಡಲೇ ಅವರು ಗಂತರ್ ಅವರ ಜೊತೆ ಕನ್ಫರ್ಮ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಅಂಡ್ ಇದಾದ್ಮೇಲೆ ಡಬ್ಲ್ಯೂ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋ ಪ್ರಕಾರ ನಮ್ಮ ಗೋಲ್ಡ್ ಬರ್ಗ್ ಅವರೇ ಅಫಿಷಿಯಲ್ ಆಗಿ ಹೇಳಿರೋ ಪ್ರಕಾರ ನಮ್ಮ ಗೋಲ್ಡ್ಬರ್ಗ್ ನಿಕ್ ನಿಖಾನ್ ಹಾಗೆ ನಮ್ಮ ತ್ರಿಪಲ್ ಎಚ್ ಅವರು ಮಾತಾಡಿದರಂತೆ ನಮಗೆ ಗೋಲ್ಡ್ಬರ್ಗ್ ಅವರ ರಿಟೈರ್ಮೆಂಟ್ ಮ್ಯಾಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೋಡೋದಕ್ಕೆ ಸಿಗುತ್ತಂತೆ ರೀಸೆಂಟ್ ಆಗಿ ನಮ್ಮ ಗೋಲ್ಬರ್ಗ್ ಅವರು ಯಾವುದೋ ಒಂದು ಇವೆಂಟ್ ನ ಅಟೆಂಡ್ ಮಾಡೋದಕ್ಕೆ ಹೋಗಿರ್ತಾರೆ ಅಲ್ಲಿ ಅವರು ಈ ಒಂದು ವಿಚಾರನ ರಿವೀಲ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಅವ್ರು ಹೇಳ್ತಾರೆ ನಮ್ಮ ತ್ರಿಪಲ್ ಎಚ್ ಹಾಗೆ ನಿಕ್ ಖಾನ್ ಇವರಿಬ್ರು ಕೂಡ ಸೇರ್ಕೊಂಡು ಮಾತಾಡಿದ್ದಾರೆ ಅಂಡ್ ನನ್ನ ರಿಟೈರ್ಮೆಂಟ್ ಮ್ಯಾಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ನನ್ನ ನೆಕ್ಸ್ಟ್ ವಿಕ್ಟಿಮ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಅಂತ ಅವರು ಗಂಧರ್ ಅವ್ರನ್ನೇ ತೋರಿಸಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಪ್ರಾಬಬ್ಲಿ ಗೋಲ್ಡ್ ಅವರ ರಿಟೈರ್ಮೆಂಟ್ ಮ್ಯಾಚ್ ನಮಗೆ ಗಂತರ್ ವಿರುದ್ಧನೇ ನೋಡೋದಿಕ್ಕೆ ಸಿಗಬಹುದು ಅಥವಾ ಗಂತರ್ ವಿರುದ್ಧ ಒಂದು ಮ್ಯಾಚ್ ಆಡಿ ನಮ್ಮ ಗೋಲ್ಡ್ ಅವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಿಟೈರ್ಮೆಂಟ್ ಮ್ಯಾಚ್ ಆಗುತ್ತೆ ಅಂತ ಹೇಳಿದಾರಷ್ಟೇ ಒಂದೇ ಒಂದು ಮ್ಯಾಚ್ ಆಡ್ತೀನಿ ಅದೇ ನನ್ನ ರಿಟೈರ್ಮೆಂಟ್ ಮ್ಯಾಚ್ ಅಂತ ಹೇಳಿಲ್ಲ ಯಾಕಂದ್ರೆ ಗಂತರ್ ಆಗಿ ಗೋಲ್ಡ್ ಅವರ ಮ್ಯಾಚ್ ಕೂಡ ಚೆನ್ನಾಗಿರುತ್ತೆ ಬಟ್ ಫ್ಯಾನ್ಸ್ ಗಳು ಬ್ರಾನ್ ಬ್ರೇಕರ್ ಆಗಿ ಗೋಲ್ಡ್ ಬರ್ಗ್ ಅವರ ಮ್ಯಾಚ್ ಗೆ ಸಿಕ್ಕಾಪಟ್ಟೆ ಕಾಯ್ತಾ ಇದಾರೆ ನೋಡೋಣ ಗೈಸ್ ಮುಂದಿನ ವರ್ಷ ನಮಗೆ ಎರಡೆರಡು ದಿಗ್ಗಜರ ರಿಟೈರ್ಮೆಂಟ್ ನೋಡೋದಿಕ್ಕೆ ಸಿಗುತ್ತೆ ಮೊದಲನೇದಾಗಿ ನಮ್ಮ ಜಾನ್ಸಿನ ಅವರ ರಿಟೈರ್ಮೆಂಟ್ ಕೂಡ ಮುಂದಿನ ವರ್ಷ ನೋಡೋದಕ್ಕೆ ಸಿಕ್ಕಿದ್ರೆ ನಮ್ಮ ಗೋಲ್ಡ್ಬರ್ಗ್ ಅವರ ರಿಟೈರ್ಮೆಂಟ್ ಕೂಡ ಮುಂದಿನ ವರ್ಷ ನೋಡೋದಕ್ಕೆ ಸಿಗುತ್ತೆ ನೋಡೋಣ ಅವರು ಈ ಸೂಪರ್ ಸ್ಟಾರ್ಸ್ ಗಳ ರಿಟೈರ್ಮೆಂಟ್ ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂತ ಜಾನ್ಸನ್ ಹಾಗೆ ಗೋಲ್ಡ್ಬರ್ಗ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಿ ರಿಟೈರ್ಮೆಂಟ್ ಮ್ಯಾಚ್ ವರ್ಸಸ್ ರಿಟೈರ್ಮೆಂಟ್ ಮ್ಯಾಚ್ ಅಂತಲೂ ಕೂಡ ಒಂದು ಸ್ಟೋರಿನ ತೋರಿಸಬಹುದು ಜೋಕ್ ಮಾಡ್ತಾ ಇದ್ದೀನಿ ಅಷ್ಟೇ ನೋಡೋಣ ಗೈಸ್ ಡಬ್ಲ್ಯೂ ಅವರು ಯಾವ ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂತ ನಿಮಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಸಿಕ್ತೀನಿ ಸಂಜೆ ವಿಡಿಯೋದಲ್ಲಿ ನಾಳೆ ಮಂಡೆ ನೈಟ್ ರೀ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಇನ್ ಮೈ ನೆಕ್ಸ್ಟ್ ವಿಡಿಯೋ